ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಏನೋ ಒಂದೆಲ್ಲ ಸೇಫ್ಟಿ ಜಾಕೆಟ್ ಬೇಡ ಅದನ್ನು ಹಾಕ್ಬಿಟ್ರು. ನೋಡ್ತೀನ್ರಿ ನಮ್ಮ ವ್ಯವಸ್ಥೆ, ಬ್ಯಾಗ್ ಎತ್ಕೊಂಡೋಗ್ರಿ, ಅದು ಎತ್ಕೊಂಡೋಗ್ರಿ, ಬರೀ ಇದೇ ಆಯ್ತು. ಯಾರ್ರಿ 10 ರೂಪಾಯಿ 10 ರೂಪಾಯಿ ರೂಮ್ ಮಾಡ್ದು ರಾಮ್ ಮಲಗಿದ್ದು ಎಲ್ಲ ಸಾಯಂಕಾಲ ಓಡಾಡ್ಕೊಂಡು ಬೆಳಗ್ಗೆ 1300 ರೂಮ್ ಮಾಡಿ ಆಯಿತು. ಸಿಕ್ಕಿದ್ರು ಲಾಸ್ಟ್ ಟೈಮು ಇಲ್ಲೇ ರೂಮ್ ಮಾಡಿದ್ದು, ಅವ್ರಿಗೆ ಕಾಲ್ ಮಾಡಿ ಕರೆಸ್ಕೊಂಡು ಒಳ್ಳೆ ಚೆನ್ನಾಗಿರೋ ರೂಮೇ ಕೊಟ್ಟಿದ್ದಾರೆ. ನೋಡಿ ಇದೇ ರೂಮ್ ಬ್ಯಾಕಲ್ಲಿ ಕಾಣಿಸ್ತೀಯಲ್ಲ, ಅದು ರೂಮು, ಇದು ಬೀಚು. ಸಲೀಸಲಿ ಬಂದಾಗೂ ಚೆನ್ನಾಗಿರೋದೇ ಕೊಡ್ತಾರೆ ಇವರು. ಏನು ಪಾಪ ಏನಿಲ್ಲ, ಇವ್ರದ್ದು ಲಿಂಕು ಮತ್ತು ಅಂದರೆ ರೂಮ್ದು ನೇಮು ಅವ್ರ ನಂಬರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬನ್ನಿ ಪಚ್ಚಿ ಏನು ಬೇಕೆ ಅಂತೇಳಿ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ. ಅಲ್ಲಿ ಒಳ್ಳೆ ವ್ಯೂ ಇದೆ, ಬಾಸ್ ಕೂಡ ಅಲ್ಲೇ ಕಾಣಿಸ್ತಾರೆ. ಹಾಯ್ ಹಲೋ ಸ್ನೇಹಿತರೆ, ಇನ್ನೊಂದು ಅಡುಗೆ ಸ್ವಾಗತ. ಡೇ 1 ನಿನ್ನೆ ಮುಗೀತು, ಇವಾಗ ಬೆಳಗ್ಗೆ ಉಡುಪಿ ಮರವಂತೆ ಆಮೇಲೆ ಮಲ್ಪೆ ಅದು ಮುಗಿಸ್ಕೊಂಡು ಡೈರೆಕ್ಟು ಧರ್ಮಸ್ಥಳ ಹೋಗಿ ಆಲ್ಟ್ ಮಾಡೋದು. ಅಲ್ಲಿ ನಮ್ಮ ಅಕ್ಕನ ಮಗಳಿಗೆ ಮುಡಿ ಕೊಡಬೇಕು, ಮುಡಿ ಕೊಟ್ಬಿಟ್ಟು ಕುಕ್ಕೆ ಸೋತಡ್ಕ ನೋಡಿಕೊಂಡು ರಿಟರ್ನು. ಇವತ್ತು ನೈಟು ಧರ್ಮಸ್ಥಳ ಆಲ್ಟು. ಮಾರ್ನಿಂಗ್ ಬೀಚ್ ವ್ಯೂ ಮಸ್ತಾಗಿದೆ. ಇಲ್ಲೆಲ್ಲ ಒಂದು ಮನೆಗೇ ಕಚ್ಕೊಂಬಿಟ್ರೆ ಆರಾಮಾಗಿರ್ಬೋದು. ಬೆಳಗ್ಗೆ ಬೆಳಗ್ಗೆನೆ ಬಾಸಲ್ ನೋಡೋಕ್ಕೇನೋ ಒಂಥರ, ಸೂರ್ಯ ಅದ್ರ ಮೇಲೆ ಬೀಳ್ತಾ ಇರುತ್ತೆ, ಶಿವನ ವಿಗ್ರಹದ ಮೇಲೆ ಸಖತ ಕಾಣಿಸುತ್ತೆ. ನಾನು ಬೀಚಲ್ಲಿ ಆಡ್ತಾ ಇಲ್ಲ ಗುರು, ಎಲ್ಲ ಫೋನ್ ಹೋಗಿ ಎಲ್ಲ ನಮಗೆ ಕಾರ್ಕಿ ಎಲ್ಲ ಮಾತ್ರ ಐತೆ. ಸಾಗಿ ಹೋಯ್ತು ಅಂದರೆ ವಾಪಸ್ಸು ದೊಡ್ಡಬಳ್ಳಾಪುರ ಹೋದಂಗೆ ಅದಂಗೆ. ಮರವಂತೆ ಬೀಚು ವೇವ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಜ್ವರ ಇದಾವ, ಎತ್ತೆ ತೊಡಿತೈತೆ ನೋಡಿ. ಮರವಂತೆ ಬಂದ್ಬಿಟ್ಟು ಇಲ್ಲ ಮುರುಡೇಶ್ವರದಿಂದ ಒಂದು 40 ಕಿಲೋಮೀಟರ್ಸ್ ಆಗ್ಬೋದು, 40 ಕಿಲೋಮೀಟರ್ಸ್ ಆಗುತ್ತೆ. ರೋಡೆಲ್ಲ ಇಳಿಯೋಕ್ಕೆಲ್ಲ ಆಗಲ್ಲ, ಒಂಥರ ಚೆನ್ನಾಗಿರುತ್ತೆ. ಒಳ್ಳೆ ಕಲ್ಲುಗಳೆಲ್ಲ ಇದು ನೋಡಿ, ಅಲ್ಲೆಲ್ಲ ಒಂಥರ ಕಲ್ಲುಗಳೆಲ್ಲ ಹಾಕಿದ್ದಾರೆ. ಅದು ಬಂದ್ಬಿಟ್ಟು ವೇವ್ಸ್ನ ಡಿಸಿಪೇಟ್ ಮಾಡೋದಕ್ಕೆ ಒಂಥರ ಹೆಂಗಿರುತ್ತೆ ಅಂದರೆ ಟೆಟ್ರಾ ಪೋರ್ಟ್ಸ್ ಇವಾಗೆಲ್ಲ ಔಟ್ ಆಫ್ ಕಂಟ್ರೋಲ್ ಎಲ್ಲ ಹಾಕಿರ್ತಾರಲ್ಲ, ವೇವ್ಸ್ ಎಲ್ಲ ಬಂದರೆ ನಿಮಗೆ ನಾರ್ಮಲಾಗಿ ಡಿಸಿಪೇಟ್ ಮಾಡಿಬಿಡುತ್ತೆ, ಚಿದ್ರಿಸ್ಬಿಡುತ್ತೆ. ಒಂದೇ ಕಡೆ ಒಂದೇ ಫ್ಲೋಲ್ ಬಂದಿದ್ದು ಅಲ್ಲೆಲ್ಲ ಬಿಡಲ್ಲ. ಇಲ್ಲಿ ಇಲ್ಲಿಲ್ಲ, ಆ ಕಡೆ ಅಲ್ಲ, ಆ ಕಡೆ ಮುಂದೆ ಕಡೆ ಹಾಕಿದ್ರಲ್ಲಿ ಅಲ್ಲಿ ಕಾಣಿಸುತ್ತೆ ನಿಮಗೆ.
ಸಿಕ್ಕಾಪಟ್ಟೆ ಜನ ಇದ್ರು, ಅದಕ್ಕೆ ಮುಂದಡೆ ಬಂದೆ. ಬರೀ ಏಡಿ ಕೈಗಳೇ ಬೇಕು ಇಲ್ಲಿ, ತೂತುಗಳಾಗಿಂದೆಲ್ಲ ಬರ್ತಾವೆ ಈ ಕಡೆ. ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ವೇವ್ಸ್ ಎಲ್ಲ ಇವತ್ತು. ನೀರು ಕಡಿಮೆ ಅಂದರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು. ನೋಡ್ರಿ ಈ ಥರ ಕಾರ್ ಮೆಡಿಸಲ್ಲಿ ಹಾಕಿರ್ತಾರೆ, ಈ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ನೋಡ್ರಿ ಈಗ. ಅದು ಟೆಟ್ರಾ ಪೋರ್ಟ್ಸ್ ಅಂದ್ಬಿಟ್ಟು ಅಲ್ಲಿ ಸೇಫ್ ಥರ ಇದಾಕಿರ್ತಾರೆ. ಈ ಕಡೆ ಕಾರ್ ಮೆಡಿಸಲ್ಲಿ ಹಾಕ್ಬಿಟ್ರೆ ನಿಮಗೆ ವೇವ್ಸ್ ಹೊಡೆದ್ರೆ ನಿಮಗೆ ಫುಲ್ ಒಂದೇ ಫ್ಲೋಲೆಲ್ಲ ಬರಲ್ಲ. ಈ ಕಲ್ಲುಗಳಿಗೆಲ್ಲ ಹೊಡೆದ್ರೆ ನಿಮ್ಗೆ ನಾರ್ಮಲಾಗೆ ಸ್ಟ್ರೈಟ್ ಬರುತ್ತೆ. ಆ ಟೆಟ್ರಾ ಪೋರ್ಟ್ಸ್ಗೆಲ್ಲ ಹೊಡೆದ್ರೆ ಡೆಸಿಪೇಟ್ ಅಂದರೆ ಚಿದ್ರಿಸ್ಬಿಡುತ್ತೆ ಎಲ್ಲ. ಆ ಕಡೆ ಎಲ್ಲ ಮುಂದೆಗಡೆ ಹಾಕಿದ್ರೆ ನೀವು ನಾರ್ಮಲಾಗಿ ಮರವಂತೆ ಸ್ಟಾರ್ಟಿಂಗಲ್ಲಿ ಬಂದರೆ ನಿಮಗೆಲ್ಲ ಹಾಕಿರ್ತಾರೆ ಆ ಕಲ್ಲುಗಳ ಥರ, ಕಾಂಕ್ರೀಟಲ್ಲಿ ಬ್ರಿಕ್ಸ್ ಥರ ಕಾಂಕ್ರೀಟಲ್ಲಿ ಮಾಡಿಬಿಟ್ಟು ಟೆಟ್ರಾ ಪೋರ್ಟ್ಸ್ ಎಲ್ಲ ಹಾಕಿರ್ತಾರೆ. ಮುಗಿಸ್ಕೊಂಡಿರ ನೆಕ್ಸ್ಟು ಮಲ್ಪೆ ಕಡೆ ಹೋಗಬೇಕು. ನಾವು ಊಟ ಮಾಡಲಿಲ್ಲ ಮಧ್ಯಾಹ್ನ, ಇಲ್ಲೆಲ್ಲ ಊಟ ಗೀಟ ಮಾಡಿಕೊಂಡು ಹೊರಡುವ. ರೀಸೆಂಟಾಗಿ ಅತ್ತೆ ರಥ ಇದ್ದಾರೆ ಆ ರೀತಿ. ಉಡುಪಿ ದರ್ಶನ ಮುಗಿಸ್ಕೊಂಡು ಮಲ್ಪೆಗೆ ಬಂದು, ಮಲ್ಪೆದಲ್ಲಿ ಏನೇನೋ ಮಾಡಿದ್ದಾರೆ ಗುರು, ಒಂದೆರಡು ವರ್ಷ ಆಗಿತ್ತು. ಫ್ಲೋಟಿಂಗ್ ಬ್ರಿಡ್ಜ್ ಒಂದು ಟೈಮು ಹೋಗ್ಬಿಟ್ಟಿತ್ತು, ತಿರ್ಗಾ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ ನೋಡಿದ್ವಿ ಹಂಗೆ. ಮಠ ಮಠ ಮಧ್ಯಾಹ್ನ ಬಿಸಿಲು ಸ್ವಾಮಿ, ಚಪ್ಪಲಿ ಹಾಕೊಂಡಂಗೇನಾದ್ರೆ ಈ ಮಳೆ ಒಳಗೆ ಹೋಗ್ಬಿಟ್ರೆ ಬರೋಷ್ಟೊತ್ತಿಗೆ ತವಾ ಫ್ರೈ ಥರ ನಮ್ಮ ಕಾಲು ಫ್ರೈ ಮಾಡ್ಬೋದು, ರವಾ ಫ್ರೈ ಆಗ್ಬಿಟ್ಟಿದ್ವಿ, ಮರಳು ಫ್ರೈ. ಅಯ್ಯೋ ಬನ್ನಿ ಒಳಗಡೆ ಹೋಗೋಣ. ತುಂಬ ಆಕ್ಟಿವಿಟೀಸ್ ಎಲ್ಲ ಮಾಡ್ಬಿಟ್ಟಾರೆ ಅವರು, ಬನಾನಾ ರೈಡು, ಇದೇನೋ ಬಾಲ್ ಬೇರೆ ಇದೆ ಇದ್ರೊಳಗಡೆ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಬೇಕು. ಓ ಗುರುವೇ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಏನೋ ಒಂದೆಲ್ಲ ಸೇಫ್ಟಿ ಜಾಕೆಟ್ ಬೇಡ ಅದನ್ನು ಹಾಕ್ಬಿಟ್ರು ಏನ್ರ ಇಕ್ಕಳ್ರಿ. ಏನಿವು ಮೀನ್ ತಾನೆ ಇವನು ಇವ ಅಲ್ಲ ನೋ, ಇವ್ ಭೂತ ಇರ್ಬೇಕು, ಇವು ಭೂತಾಯಿ ಭೂತಾಯಿ ತಿಂತಾರ ಇವನ ಬ್ರೋ. ಫ್ಲೋಟಿಂಗ್ ಬ್ರಿಡ್ಜು ಏನು, ಅದು ಸ್ಟಾರ್ಟಿಂಗ್ ಅಲ್ಲಿ ಅಲೆಗಳು ಬಂದಾಗ ಎತ್ತಾಕತ್ತೆ, ಅದಾದ್ಮೇಲೆ ನಾರ್ಮಲಾಗಿ ಎಲ್ಲ ಆಡ್ಕೊಂಡು ಹಂಗೆ ಇರುತ್ತೆ, ಅಷ್ಟೊಂದೇನು ಮಜಾ ಬರಲ್ಲ. ಇದು ಸ್ಟಾರ್ಟಿಂಗು ಒನ್ ಟೈಮ್ ಮಾಡಿಬಿಟ್ಟು ಕರೆಕ್ಟಾಗ ಏನೋ ಕನ್ಸ್ಟ್ರಕ್ಷನ್ ಏನೋ ಡಿಫೆಕ್ಟ್ ಇದೆಯೋ ಗೊತ್ತಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಅದಾದಮೇಲೆ ಮತ್ತೆ ತಿರ್ಗಾ ಮಾಡಿದ್ದಾರೆ, ಒಂಥರ ಚೆನ್ನಾಗೈತೆ, ನೀರ್ ಮೇಲೆ ನಡೆದಂಗೆ ಆಯ್ತೈತೆ. ವೇವ್ಸ್ ಹೊಡೆದಾಗ ಮಾತ್ರ ಮಸ್ತ್ ಮಜಾ ಬರುತ್ತೆ, ಏನೋ ಒಂಥರ ಎತ್ತ ಆಗ್ದಂಗೆ ಆಗುತ್ತೆ. ಅವ್ರು ನೋಡ್ರಿ ಎತ್ತಾಕತ್ತೀಗ
ಇದೆಲ್ಲ ಪ್ಲಾಸ್ಟಿಕ್ ಏನೋ ಡಬ್ಬಗಳದು ಮಾಡವ್ರೆ ಇವರು ಚೆನ್ನಾಗಿದೆ. ಇದೇ ಎಂಡ್ ಲಾಸ್ಟು. ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗಿ ಬಂದು ಒಬ್ಬ ರೆಡ್ಡು 150 ರುಪೀಸು ಒಂದು 5 ನಿಮಿಷ ಬಿಡ್ತಾರೆ, ಒಂದು 5 ನಿಮಿಷ ಮೇಲ್ಗಡೆ ವೇವ್ಸ್ ಮೇಲೆ ಆಟ ಆಡ್ಕೊಂಡು ಬರ್ಬೋದು. ಅದು ಬಿಟ್ಟರೆ ಇನ್ನೇನು ಇಲ್ಲ, ಅಷ್ಟೇ ಏನಿಲ್ಲ. ಸುಮ್ಮನೆ ಬೀಚ್ ಮುದ್ದೆಗೆ ಹೋಗ್ಬಿಟ್ಟು ವಾಪಸ್ ಬರ್ಬೋದು. ಚೆನ್ನಾಗಿತ್ತು ಒಂಥರ.